ನಮಗೆ ಇಳಿಜಾರಿನ ವ್ಯಾಖ್ಯೆ ಏನು ಅಂಥೇಳಿ ಗೊತ್ತಿದೆ. ಡೆಫಿನೇಷನ್ ಆಫ್ ಸ್ಲೋಪ್, ಇಳಿಜಾರು ಅಂತ ಹೇಳಿದ್ರೆ ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ, ಕ್ಷಿತಿಜ ದೂರದಲ್ಲಿ ಆಗುತ್ತಿರುವ ಬದಲಾವಣೆಗೆ ಅನುರೂಪವಾಗಿ ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ. ಕ್ಷಿತಿಜ ದೂರ ಅಂತ ಹೇಳಿದ್ರೆ ಇಲ್ಲಿ ಚೇಂಜ್ ಇನ್ ಆರಿಜಾಂಟಲ್ ಡಿಸ್ಟೆನ್ಸ್. ಈ ಚೇಂಜ್ ಇನ್ ಅಥವಾ ಬದಲಾವಣೆ ಅನ್ನೋದನ್ನು ಗ್ರೀಕ್ ಅಕ್ಷರ ಡೆಲ್ಟಾವನ್ನು ಉಪಯೋಗಿಸಿ ಬರಿತಾ ಇದ್ದೀನಿ. ಕ್ಷಿತಿಜ ದೂರದಲ್ಲಿ ಆಗುತ್ತಾ ಇರುವಂತಹ ಬದಲಾವಣೆಗೆ ಅನುರೂಪವಾಗಿ ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಇವೆರಡರ ಅನುಪಾತವನ್ನೇ ನಾವು ಇಳಿಜಾರು ಅಂತ ಹೇಳೋದು. ಇದಕ್ಕಾಗಿಯೇ ಇಳಿಜಾರನ ಒಂದು ರೇಖೆ ಎಷ್ಟು ಕಡಿದಾಗಿದೆ ಅಂತೇಳಿ ಕಂಡುಹಿಡಿಯೋದಕ್ಕೆ ನಾವು ಬಳಸ್ತೇವೆ. ಈ ಒಂದು ನಕ್ಷೆಯಲ್ಲಿ ಲಂಬ ದೂರದಲ್ಲಿ ಆಗ್ತಾ ಇರುವ ಬದಲಾವಣೆ ಅಂತ ಹೇಳಿದ್ರೆ ವೈ ವೇರಿಯಬಲ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಅದನ್ನು ನಾವು ಈ ರೀತಿಯಾಗಿ ಬರಿಬೋದು, ಡೆಲ್ಟಾ ವೈ, ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಭಾಗಿಸು. ಇನ್ನು ಕ್ಷಿತಿಜ ದೂರದಲ್ಲಿನ ಬದಲಾವಣೆ ಅಂತ ಹೇಳಿದ್ರೆ ಎಕ್ಸ್ ವೇರಿಯಬಲ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಭಾಗಿಸು ಡೆಲ್ಟಾ ಎಕ್ಸ್. ಈ ಒಂದು ಅನುಪಾತವೇ ಒಂದು ರೇಖೆ ಇಳಿಜಾರು. ಈ ಒಂದು ವ್ಯಾಖ್ಯೆಯನ್ನು, ಈ ಒಂದು ಡೆಫಿನೇಷನ್ನ ನಾವು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅಂತ ಸಹ ಹೇಳ್ತೇವೆ, ಮತ್ತು ಇದು ಅತ್ಯಂತ ಉತ್ತಮವಾದಂತಹ ಬೆಸ್ಟ್ ಡೆಫಿನೇಷನ್ ಫಾರ್ ಸ್ಲೋಪ್ ಅಂತ ಹೇಳ್ತೇವೆ. ಅದು ಯಾಕೆ ಅಂಥೇಳಿ ನೋಡೋಣ. ಅದಕ್ಕಾಗಿ ನಾನೊಂದು ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ರೇಖೆಯ ಇಳಿಜಾರು ಒಂದು ಆಗಿರಲಿ. ಇಳಿಜಾರು ಒಂದು ಅಂತ ಹೇಳಿದ್ರೆ ಎಕ್ಸ್ನಲ್ಲಿ ಒಂದು ಬದಲಾವಣೆ ಆಗ್ತಿದೆ ಅಂತ ಹೇಳಿದ್ರೆ ವೈನಲ್ಲೂ ಸಹ ಒಂದು ಬದಲಾವಣೆ, ಎಕ್ಸ್ನಲ್ಲಿ ಒಂದು ಬದಲಾವಣೆ ಅಂದರೆ ವೈನಲ್ಲಿ ಒಂದು ಬದಲಾವಣೆ, ಎಕ್ಸ್ನಲ್ಲಿ ಎರಡು ಬದಲಾವಣೆ ಅಂದರೆ ವೈನಲ್ಲಿ ಎರಡು ಬದಲಾವಣೆ ಆಗ್ತಾ ಇರುವಂತಹ ರೇಖೆ ಆಗಿರುತ್ತೆ. ಅದು ಈ ರೀತಿಯಾಗಿ ಇರುತ್ತೆ. ನೀವೀಗ ಗಮನಿಸಿದ್ರಿ ಅಂತ ಹೇಳಿದ್ರೆ ಈ ಒಂದು ರೇಖೆಯಲ್ಲಿ ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಆರಿಜಾಂಟಲ್ ಇನ್ಕ್ರೀಸ್, ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಡೆಲ್ಟಾ ಎಕ್ಸ್ನ ಬೆಲೆ ಪ್ಲಸ್ 2 ಆಗಿದೆ. ಯಾಕೆ ಅಂದರೆ ಇದು ಬಲಭಾಗಕ್ಕೆ ಚಲಿಸ್ತಾ ಇದೆ. ಹಾಗೆ ಮೇಲ್ಮುಖವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮೇಲ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ಅದು ಸಹ ಧನಸಂಖ್ಯೆ ಆಗಿದೆ. ನೀವಿಲ್ಲಿ ಗಮನಿಸಿದ್ರೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಡೆಲ್ಟಾ ಎಕ್ಸ್ನ ಬದಲಾವಣೆ ಪ್ಲಸ್ 2 ಆಗಿದೆ, ಹಾಗೆ ಡೆಲ್ಟಾ ವೈನ ಬದಲಾವಣೆಯೂ ಸಹ ಪ್ಲಸ್ 2 ಆಗಿದೆ. ಹಾಗಾಗಿ ಈ ಒಂದು ರೇಖೆಯ ಇಳಿಜಾರು 1 ಆಗಿದೆ. ಅದನ್ನು ನೀವು ಇನ್ನೊಂದು ಬಿಂದುವಿನಲ್ಲಿಯೂ ಸಹ ಗಮನಿಸ್ಬೋದು. ಇಲ್ಲಿ ನೋಡಿ, ಎಕ್ಸ್ನಲ್ಲಿ ಒಂದು ಬದಲಾವಣೆ ಆಯಿತು ಅಂತ ಹೇಳಿದ್ರೆ ಅಷ್ಟೇ ಹೆಚ್ಚಳವನ್ನು ನಾವು ವೈನಲ್ಲೂ ನೋಡ್ತಾ ಇದ್ದೇವೆ. ಹಾಗೆ ಎಕ್ಸ್ನಲ್ಲಿ 1 ಕಡಿಮೆ ಆಯಿತು ಅಂತ ಹೇಳಿದ್ರೆ ವೈನಲ್ಲೂ ಸಹ ಅಷ್ಟೇ ಕಡಿಮೆ ಆಗ್ತಾ ಇರೋದನ್ನು ಸಹ ನಾವು ನೋಡ್ತೇವೆ. ಹಾಗಾಗಿ ಇದು ಸ್ಲೋಪ್ 1 ಇರುವಂತಹ ರೇಖೆ ಆಗಿದೆ. ಇನ್ನು ಸ್ಲೋಪ್ 2 ಇರುವಂತಹ ಒಂದು ರೇಖೆಯನ್ನು ತೆಗೆದುಕೊಳ್ಳೋಣ. ಇದರ ಅರ್ಥ ಎಕ್ಸ್ನಲ್ಲಿ 1 ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ವೈನಲ್ಲಿ 2 ಬದಲಾವಣೆ, ಎಕ್ಸ್ನಲ್ಲಿ 1 ಬದಲಾವಣೆ ಆಗ್ತಿದೆ ಅಂದರೆ ವೈನಲ್ಲಿ 2 ಬದಲಾವಣೆ, ಎಕ್ಸ್ನಲ್ಲಿ 1 ಬದಲಾವಣೆ ಆಗ್ತಿದೆ ಅಂತ ಹೇಳಿದ್ರೆ ವೈನಲ್ಲಿ 2 ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಒಂದು ರೇಖೆ ನಮಗೆ ಈ ರೀತಿಯಾಗಿ ಇದೆ. ಎರಡನೇ ರೇಖೆಯನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಕ್ಷಿತಿಜ ದೂರದಲ್ಲಿ 1 ಹೆಚ್ಚಾಯಿತು ಅಂತ ಹೇಳಿದ್ರೆ ಆರಿಜಾಂಟಲ್ ಇನ್ಕ್ರೀಸ್ ಪ್ಲಸ್ 1, ಡೆಲ್ಟಾ ಎಕ್ಸ್ನ ಬೆಲೆ 1 ಆಯಿತು ಅಂತ ಹೇಳಿದ್ರೆ ವೈ 2 ಹೆಚ್ಚಾಗ್ತಾ ಇದೆ, ವೈನಲ್ಲಿ ಆಗ್ತಾ ಇರುವಂತಹ ಇನ್ಕ್ರೀಸ್ ಪ್ಲಸ್ 2 ಆಗಿದೆ. ಹಾಗಾದರೆ ಡೆಲ್ಟಾ ವೈ ಭಾಗಿಸು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ 2/1, ಅದು 2 ಆಗಿದೆ. ಹಾಗಾದರೆ ಈ ಗುಲಾಬಿ ಬಣ್ಣದ ರೇಖೆಯ ಇಳಿಜಾರು 2 ಆಗಿದೆ. ಇದರ ಅರ್ಥ ಎಕ್ಸ್ನಲ್ಲಿ ಎಷ್ಟು ಪಟ್ಟು ಬದಲಾವಣೆ ಆಗುತ್ತೋ ಅದರ 2 ಪಟ್ಟಷ್ಟು ವೈನಲ್ಲಿ ಬದಲಾವಣೆ ಆಗ್ತಾ ಇದೆ. ಗುಲಾಬಿ ಬಣ್ಣದ ರೇಖೆಯಲ್ಲಿ ಎಕ್ಸ್ 2 ಪಟ್ಟು ಬದಲಾವಣೆ ಆಗ್ತಿದೆ ಅಂತ ಹೇಳಿದ್ರೆ ವೈ 4 ಪಟ್ಟು ಬದಲಾವಣೆ ಆಗ್ತಾ ಇದೆ. ಅಥವಾ ಎಕ್ಸ್ 1 ಪಟ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ವೈ 2 ಪಟ್ಟು ಕಡಿಮೆ ಆಗ್ತಾ ಇದೆ. ಇದು ಸ್ಲೋಪ್ 2 ಇಳಿಜಾರಾಗಿ ಹೊಂದಿರುವಂತಹ ಒಂದು ರೇಖೆ ಆಗಿದೆ. ಇಳಿಜಾರಿನ ಈ ವ್ಯಾಖ್ಯೆ ಅತ್ಯಂತ ಉತ್ತಮ ವ್ಯಾಖ್ಯೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ವಿಜುವಲೈಸ್ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಯಾವ ಒಂದು ರೇಖೆಯ ಇಳಿಜಾರು 1 ಆಗಿದೆ
ಅದರ ಸ್ಟೀಪ್ನೆಸ್ ಕಡಿಮೆ ಇದೆ, ಕಡಿದಾಗಿರೋದು ಕಡಿಮೆ ಆಗಿದೆ. ಯಾವ ಒಂದು ರೇಖೆ ಇಳಿಜಾರು ಜಾಸ್ತಿ ಇದೆ ಇಲ್ಲಿ ನೀವು ಗಮನಿಸಿದ್ರೆ, ಇದರ ಒಂದು ಇಳಿಜಾರು ಎರಡು, ಅದು ಹೆಚ್ಚು ಕಡಿದಾಗಿದೆ, ಈ ರೇಖೆಗಿಂತ ಹೆಚ್ಚು ಕಡಿದಾಗಿದೆ. ಈಗ ನೆಗೆಟಿವ್ ಸ್ಲೋಪ್ ಇರುವಂತಹ ರೇಖೆಗಳು ಹೇಗಿರುತ್ತೆ ನೋಡೋಣ. ಅದಕ್ಕೊಂದು ಉದಾಹರಣೆ ತಗೊಳ್ಳೋಣ. ಇಳಿಜಾರು ಮೈನಸ್ ಒಂದು ಆಗಿರಲಿ, ಅಂದರೆ ಅರ್ಥ ಡೆಲ್ಟಾ ವೈ ಭಾಗಿಸು ಡೆಲ್ಟಾ ಎಕ್ಸ್ನ ಬೆಲೆ ಮೈನಸ್ ಒಂದು ಆಗಬೇಕು. ಅದಕ್ಕಾಗಿ ಈಗ ನಾವು ಡೆಲ್ಟಾ ವೈ ಮತ್ತು ಡೆಲ್ಟಾ ಎಕ್ಸ್ನ ಬೆಲೆಯನ್ನು ನಿರ್ಧರಿಸೋಣ. ಈಗ ಡೆಲ್ಟಾ ಎಕ್ಸ್ ಒಂದು ಪಟ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡೆಲ್ಟಾ ವೈ ಒಂದು ಪಟ್ಟು ಕಡಿಮೆ ಆಗುತ್ತೆ. ಆಗ ಮೈನಸ್ ಒಂದು ಡಿವೈಡೆಡ್ ಬೈ ಒಂದು ಅಂತ ಹೇಳಿದ್ರೆ ಮೈನಸ್ ಒಂದು ದೊರಕುತ್ತೆ, ನಮಗೆ ಮೈನಸ್ ಒಂದು ಇರುವಂತಹ ಇಳಿಜಾರು ದೊರಕುತ್ತೆ. ಎಕ್ಸ್ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವೈ ಒಂದು ಕಡಿಮೆ ಆಗಬೇಕು, ಎಕ್ಸ್ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವೈ ಒಂದು ಕಡಿಮೆ ಆಗಬೇಕು. ಸೊ ಈ ರೀತಿಯ ಒಂದು ರೇಖೆ ನಮಗೆ ದೊರಕುತ್ತೆ. ಎಕ್ಸ್ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವೈ ಒಂದು ಕಡಿಮೆ ಆಗ್ತಾ ಇದೆ. ಈ ರೇಖೆಯನ್ನು ನೀವು ಗಮನಿಸಿದ್ರೆ ಇದು ಇಳಿಮುಖ ಇಳಿಜಾರನ್ನು ಹೊಂದಿದೆ, ನೆಗೆಟಿವ್ ಸ್ಲೋಪ್. ಈ ಒಂದು ಇಳಿಜಾರು ಹೇಗಿದೆ ಅಂತ ಹೇಳಿದ್ರೆ, ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವ ಬದಲಾವಣೆ ಅಥವಾ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಅಂತ ಹೇಳಿದ್ರೆ ನಾವು ಬಲಭಾಗಕ್ಕೆ ಚಲಿಸ್ತಾ ಇದ್ದೀವಿ, ಹಾಗಾಗಿ ಎಕ್ಸ್ನ ಬೆಲೆ ಒಂದರಷ್ಟು ಹೆಚ್ಚಾಯಿತು. ನೀವೀಗ ಅದಕ್ಕೆ ಅನುರೂಪವಾಗಿ ವೈನ ಬೆಲೆ ಎಷ್ಟು ಅಂತೇಳಿ ನೇರವಾಗಿ ನೋಡಿದ್ರೆ ವೈ ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಇದೆ ಅಂದರೆ ಮೈನಸ್ ಒಂದು. ಎಕ್ಸ್ ಒಂದು ಪಟ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ ವೈ ಒಂದು ಪಟ್ಟು ಕಡಿಮೆ ಆಗ್ತಾ ಇದೆ. ಅದೇ ರೀತಿ ನಾವು ಇನ್ನೊಂದು ಬಿಂದುವಿನಲ್ಲಿ ಗಮನಿಸಿದ್ರೆ ಎಕ್ಸ್ ಎರಡು ಪಟ್ಟು ಹೆಚ್ಚಾಗ್ತಾ ಇದೆ, ವೈ ಎರಡು ಪಟ್ಟು ಕಡಿಮೆ ಆಗ್ತಾ ಇದೆ. ಈಗ ನಾವು ಈ ಒಂದು ರೇಖೆಯ ಸ್ಲೋಪ್ ಎಷ್ಟು ಅಂತ ಹೇಳಿದ್ರೆ ಡೆಲ್ಟಾ ವೈ ಭಾಗಿಸು ಡೆಲ್ಟಾ ಎಕ್ಸ್ ಮೈನಸ್ ಎರಡು ಡಿವೈಡೆಡ್ ಬೈ ಪ್ಲಸ್ ಎರಡು ಮೈನಸ್ ಒಂದೇ ಆಗಿದೆ. ಈಗ ಮೈನಸ್ ಎರಡು ಇರುವಂತಹ ಒಂದು ರೇಖೆಯ ಇಳಿಜಾರು ಹೇಗಿರುತ್ತೆ ಅಂಥೇಳಿ ನೋಡೋಣ. ಮೈನಸ್ ಎರಡು ಇಳಿಜಾರು ಇರುವಂತಹ ರೇಖೆ ಅಂತ ಹೇಳಿದ್ರೆ ಎಕ್ಸ್ನಲ್ಲಿ ಒಂದು ಪಟ್ಟು ಹೆಚ್ಚಾಯಿತು ಅಂದರೆ ವೈನಲ್ಲಿ ಎರಡು ಪಟ್ಟು ಕಡಿಮೆ ಆಗಬೇಕು. ಎಕ್ಸ್ನಲ್ಲಿ ಒಂದು ಪಟ್ಟು ಹೆಚ್ಚಾಯಿತು ಅಂದರೆ ವೈನಲ್ಲಿ ಎರಡು ಪಟ್ಟು ಕಡಿಮೆ ಆಗುತ್ತೆ. ಎಕ್ಸ್ನಲ್ಲಿ ಒಂದು ಪಟ್ಟು ಹೆಚ್ಚಾಯಿತು ಅಂದರೆ ವೈನಲ್ಲಿ ಎರಡು ಪಟ್ಟು ಕಡಿಮೆ ಆಗ್ತಾ ಇದೆ. ಅದು ಹೇಗಿದೆ ಅಂತೇಳಿ ನೋಡೋಣ. ಈ ಒಂದು ರೇಖೆಯನ್ನು ನಾವು ತೆಗೆದುಕೊಳ್ಳೋಣ. ವೈನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಗಮನಿಸಿದ್ರೆ ಇಲ್ಲಿ ನೀವು ಈ ಒಂದು ಬಿಂದುವಿನಲ್ಲಿ ನೋಡಿದ್ರೆ ವೈ ಎರಡು ಕಡಿಮೆ ಆಗ್ತಾ ಇದೆ, ಆಗ ಎಕ್ಸ್ ಒಂದು ಜಾಸ್ತಿ ಆಗ್ತಾ ಇದೆ. ಎಕ್ಸ್ ಒಂದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವೈ ಎರಡು ಕಡಿಮೆ ಆಗ್ತಾ ಇದೆ. ಎಕ್ಸ್ನ ಬೆಲೆ ಪ್ಲಸ್ ಒಂದು ಆಯಿತು ಅಂತ ಹೇಳಿದ್ರೆ ವೈನ ಬೆಲೆ ಮೈನಸ್ ಎರಡು. ಎಕ್ಸ್ ಎರಡು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅನುರೂಪವಾಗಿ ವೈ ನಾಲ್ಕು ಕಡಿಮೆ ಆಗ್ತಾ ಇದೆ. ಎಕ್ಸ್ ಪ್ಲಸ್ ಎರಡರಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ವೈ ಅದರ ಎರಡು ಪಟ್ಟು ಮೈನಸ್ ನಾಲ್ಕರಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾದರೆ ಈ ಒಂದು ರೇಖೆಯ ಇಳಿಜಾರನ ನೀವು ನೋಡಿದ್ರೆ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಪ್ಲಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಎರಡು. ಸ್ಲೋಪು ಒಂದು ಇರುವಂತಹ ರೇಖೆ ಎಕ್ಸ್ ಒಂದು ಪಟ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ ವೈ ಒಂದು ಪಟ್ಟು ಹೆಚ್ಚಾಗುತ್ತೆ. ಅದೇ ಸ್ಲೋಪ್ ಎರಡು ಇರುವಂತಹ ರೇಖೆ ತೆಗೆದುಕೊಂಡ್ರೆ ಎಕ್ಸ್ ಒಂದು ಪಟ್ಟು ಹೆಚ್ಚಾಯಿತು ಅಂತಂದರೆ ವೈ ವೇಗವಾಗಿ ಎರಡರಷ್ಟು ಹೆಚ್ಚಾಗ್ತಾ ಇದೆ. ಸ್ಲೋಪ್ ಒಂದಕ್ಕಿಂತ ಸ್ಲೋಪ್ ಎರಡು ಇರುವಂತಹ ರೇಖೆ ಹೆಚ್ಚು ಕಡಿದಾಗಿದೆ. ಮತ್ತು ನಾವು ಇನ್ನೊಂದು ಅಂಶ ಏನನ್ನು ಗಮನಿಸಿದ್ರೆ ನೀವು ಆ ಒಂದು ರೇಖೆಯ ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡು ಅದರ ಇಳಿಜಾರನ್ನು ಲೆಕ್ಕಾಚಾರ ಮಾಡಿದ್ರಿ ಅಂತ ಹೇಳಿದ್ರೆ ಆ ಒಂದು ಬೆಲೆ ಸ್ಥಿರವಾಗಿದೆ. ಮತ್ತು ಈ ಇಳಿಜಾರಿನ ಈ ಒಂದು ವ್ಯಾಖ್ಯೆ ಏನಿದೆ, ಇದು ಉತ್ತಮ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈ ಇಳಿಜಾರನ್ನು ಒಂದು ಸಂಖ್ಯೆಯಲ್ಲಿ ನಾವು ಕಂಡಿಡಿದಾಗ ಆ ಸಂಖ್ಯೆ ಹೆಚ್ಚಾದಂತೆಲ್ಲ ರೇಖೆ ಹೆಚ್ಚು ಕಡಿದಾಗಿದೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಇನ್ನು ನೆಗೆಟಿವ್ ಸ್ಲೋಪ್ಗೆ ಬಂದಾಗ ರೇಖೆಗಳು ಇಳಿಮುಖವಾದಂತಹ ಇಳಿಜಾರನ್ನು ಹೊಂದಿದೆ. ಮೈನಸ್ ಒಂದು ಇಳಿಜಾರು ಇರುವಂತಹ ರೇಖೆ ಎಕ್ಸ್ನಲ್ಲಿ ಒಂದು ಪಟ್ಟು ಹೆಚ್ಚಾದರೆ ವೈನಲ್ಲಿ ಒಂದು ಪಟ್ಟು ಕಡಿಮೆ ಆಗ್ತಾ ಇದೆ. ಮೈನಸ್ ಎರಡನ್ನು
ಇಳಿಜಾರಾಗಿ ಹೊಂದಿರುವ ರೇಖೆಯನ್ನು ನೀವು ಗಮನಿಸಿದ್ರೆ, ಎಕ್ಸ್ ಒಂದು ಪಟ್ಟು ಹೆಚ್ಚಾದರೆ ವೈ ಎಕ್ಸ್ಗಿಂತ ಎರಡು ಪಟ್ಟು ಬೇಗ ಇಳಿಮುಖ ಆಗ್ತಾ ಇದೆ. ಮೈನಸ್ ಒಂದು ಇಳಿಜಾರನ್ನು ಹೊಂದಿರುವ ರೇಖೆಗಿಂತ ಮೈನಸ್ ಎರಡು ಇಳಿಜಾರನ್ನು ಹೊಂದಿರುವ ರೇಖೆ ಹೆಚ್ಚು ಬೇಗ ಇಳಿಮುಖ ಆಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಾವು ಇಳಿಜಾರಿನ ಬಗ್ಗೆ ತಿಳಿದುಕೊಂಡ್ವಿ.